ಶಿವಮೊಗ್ಗದಲ್ಲಿ 40% ಅಲ್ಲ 80% ಕಮಿಷನ್ ಕರ್ಮ ಹೇಳ್ತಿದೆ ರಸ್ತೆ. ನಾಲ್ಕು ತಿಂಗಳಿಗೆ ರಸ್ತೆ ವಾಶ್ ಔಟ್, ಕಿತ್ತು ಬರ್ತಾ ಇದೆ 4.41 ಕೋಟಿ ರೋಡ್, ಬರಿಗೈಯಲ್ಲೇ ಕಿತ್ತೋಗ್ತಾ ಇದೆ ರಸ್ತೆ. ಕಳಪೆ ಕಾಮಗಾರಿಯೋ ಮಳೆಯಿಂದಲೋ, ಹಪ್ಪಳದಂತ ರಸ್ತೆ. ನಾಲ್ಕೇ ನಾಲ್ಕು ತಿಂಗಳಿಗೆ ಕಿತ್ತು ಹೋಗಿರುವಂಥದ್ದು ರಸ್ತೆ, ಬರಿಗೈಲು ಹಪ್ಪಳದಂತೆ ಕಿತ್ತು ಬರ್ತಾ ಇದೆ ಡಾಂಬರ್. ಶಿವಮೊಗ್ಗದ ರಿಪ್ಪನ್ಪೇಟೆ ಬಳಿಯ ರಸ್ತೆ ಕತೆ ಇದು. ನಾಲ್ಕೇ ನಾಲ್ಕು ತಿಂಗಳಿಗೆ ಕಿತ್ತು ಹೋಗಿದೆ ರಸ್ತೆ, ಬರಿಗೈಲು ಕೂಡ ಹಪ್ಪಳದಂತೆ ಕಿತ್ಕೊಂಡು ಬರ್ತಾ ಇದೆ ಡಾಂಬರ್. ಅದಿನ್ಯಾವ ಮಟ್ಟಿಗೆ ಹಾಕಿದಾರೋ ಏನೋ ಗೊತ್ತಿಲ್ಲ ಡಾಂಬರನ್ನ. ಅಲ್ಲಿ ಶಿವಮೊಗ್ಗದಲ್ಲಿ ಗ್ರಾಮ ಸಡಕ್ ಯೋಜನೆಯಡಿ ಮಾಡಲಾಗಿದ್ದಂಥ ಡಾಂಬರೀಕರಣ, 4.41 ಕೋಟಿ ವೆಚ್ಚದಲ್ಲಿ ಮಾಡಿದ್ದಂತ ಗವಟೂರು ಮಾವಿನ ಸರ ರಸ್ತೆ. ಇವರು ಕೋಳಿ ಫಾರ್ಮ್ ಮಾಡಿ ತಿಂಗಳ 2 ಲಕ್ಷ ಸಂಪಾದನೆ ಮಾಡ್ತಾರೆ. ದಿನಕ್ಕೊಂದು 4 ಗಂಟೆ ಎಕ್ಸ್ಟ್ರಾ ಕೆಲಸ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ರಸ್ತೆ ಕಾಮಗಾರಿಯ ಗುಣಮಟ್ಟ 4 ತಿಂಗಳಿಗೆ ಬಟಾಬೈಲಾಗಿದೆ. 4 ತಿಂಗಳು ಬಂದಿದ್ದೇ ಹೆಚ್ಚು ಅಂತ ಕಾಣಿಸುತ್ತೆ. ನಿಮಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ. ಅವ್ರ ಹೆಂಗ್ ಕೇಳ್ತಾ ಇದಾರೆ ಗಮನಿಸ್ಬೋದು. ಹಪ್ಪಳದಂತೆ ಕಿತ್ಕೊಂಡು ಬರ್ತಾ ಇದೆ, ಅದ್ ನೋಡಿ ಅದು ಎಷ್ಟಿದೆ ಅದರ ಪ್ರಮಾಣ ಅಂತ. ಅದು ಆ ನೆಲದ ಮೇಲೆ ಹಾಕೊಂಡು ಹೋಗಿದ್ದಾರೆ, ಸುಮ್ಮನೆ ಬರೀ ಟಾರ್ ಹಾಕಿದ್ದಾರೆ ಅಂತ ಕಾಣಿಸುತ್ತೆ. ಆ ಜಲ್ಲಿ ಕಲ್ಲು ಅದನ್ನೆಲ್ಲ ಹಾಕಬೇಕಲ್ಲ, ಅದು ಯಾವುದು ಇಲ್ಲವೇ ಇಲ್ಲ ಅಂತ ಕಾಣಿಸುತ್ತೆ. ಅಲ್ಲಿ ನಿಮಗೆ ತೋರಿಸ್ತಾ ಇದೀವಿ, ಆ ದೃಶ್ಯಾವಳಿಯನ್ನ ನೋಡಿದ್ರೇನೆ ಗೊತ್ತಾಗುತ್ತೆ. 4 ತಿಂಗಳಿಗೆ ಕಿತ್ಕೊಂಡು ಬಂದಿದೆ. 2026 ರಸ್ತೆ ನಿರ್ವಹಣೆ ಮಾಡಬೇಕಾಗಿತ್ತು ಗುತ್ತಿಗೆದಾರ. ಈ ಒಂದು ರಸ್ತೆಯ ಗುತ್ತಿಗೆದಾರ ಅಂತಲ್ಲ, ನಮ್ಮ ರಾಜ್ಯದಲ್ಲಿ ಇರುವಂತದ್ದೆಲ್ಲವೂ ಕೂಡ ಹಂಗೆ ಆಗೋಗಿದೆ. ನಿರ್ವಹಣೆ ಇರಲಿ, ಕಾಮಗಾರಿನೂ ಕೂಡ ಸರಿಯಾಗಿ ಮಾಡಿಲ್ಲ ಅಂತ ಅಲ್ಲಿನ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇಂದಾಪುರ ಮೂಲದ ಗುತ್ತಿಗೆದಾರನಿಂದ ಕಳಪೆ ಕಾಮಗಾರಿ, 40% ಅಲ್ಲ 80% ಕಮಿಷನ್ ಹೋಗಿದೆ ಅಂತ ಸ್ಥಳೀಯ ಜನ ಹೇಳ್ತಾರೆ. ಹೇಳಕ್ಕೇನು ಎಲ್ಲಾದನ್ನೂ ಹೇಳ್ಬೋದು, 100% ಕಮಿಷನ್ ಹೋಗಿದೆ ಅಂತ. ಆದರೆ ಅದು ಅಟ್ಲೀಸ್ಟ್ ಗೊತ್ತಾಗಬೇಕಾಗಿತ್ತಲ್ಲ, ಹೆಂಗೆ ಮಾಡಿದಾರೆ ಏನು ಎತ್ತ ಅಂತ ಅದನ್ನು ನೋಡಿದ್ರೆ ಗೊತ್ತಾಗ್ತಾ ಇದೆ. ಅಧಿಕಾರಿಗಳು ಗುತ್ತಿಗೆದಾರನ ಬಗ್ಗೆ ಜನರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹೊಸದಾಗಿ ರಸ್ತೆ ಮಾಡುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಇಡೀ ಇದು ಕಳಪೆ ಕಾಮಗಾರಿಯಾಗಿದ್ದು ಸುಮಾರು 4 ಕಿಲೋಮೀಟರ್ ರಸ್ತೆ, 4.40 ಕೋಟಿ ಪ್ರಧಾನ ಮಂತ್ರಿ ಸಡಕ್ ಯೋಜನೆಯ ರಸ್ತೆ ಇದು. ಸಂಪೂರ್ಣ ಕಳಪೆಯಾಗಿದ್ದು, ಇದರಲ್ಲಿ ಡಬಲ್ ಲೇಯರ್ ಇಲ್ಲ, ಸಿಂಗಲ್ ಇಲ್ಲ, ಸಿಂಗಲ್ ಲೇಯರ್ ಹಾಕಿ ಅದರ ಮೇಲೆ ಮೇಲ್ಗಡೆ ಇದು ಯಾವುದು ಟಾರ್ ಕೋಟಿಂಗ್ ಮಾತ್ರ ಇದೆ. ಹಾಗಾಗಿ ಸಂಪೂರ್ಣ ಏನು ನಿಮ್ಗೆ ಗೊತ್ತಿದ್ದಂಗಿಲ್ಲಲ್ಲ, ನೋಡ್ತಾ ಇದೆ ಯಾವ ರೀತಿ ಎದ್ದಿದೆ ಅಂತೇಳಿ. ಇಡೀ 4 ಕಿಲೋಮೀಟರ್ ರಸ್ತೆನೇ ಇದೇ ರೀತಿಯಾಗಿ ಕಳಪೆ ಕಾಮಗಾರಿ ಆಗಿದೆ. ಈಗ ಮೊದಲು ಜಲ್ಲಿ ನಮಗೆ ಮಣ್ಣು ರೋಡ್ ಆದರೆ ಚೆನ್ನಾಗಿತ್ತು, ಅದಕ್ಕಿಂತ ನೀನು 1 ವರ್ಷ ಹೋದರೆ ಆ ಮಣ್ಣು ರೋಡ್ಕ್ಕಿಂತ ಕಳಪೆ ಆಗುತ್ತೆ ಇದು. ಇದು ಸಂಬಂಧಪಟ್ಟ ಯಾರು ಕಾಂಟ್ರಾಕ್ಟ್ ಅದಾರ ಇದನ್ನು ಸರಿಪಡಿಸುವ ತನಕ ನಾವು ಉಗ್ರ ಹೋರಾಟಗಳನ್ನು ಮಾಡ್ತೀವಿ. ಯಾಕೆಂದರೆ ಇಂಥ ಸರ್ಕಾರ ದುಡ್ಡನ್ನು ಹಾಳು ಮಾಡಿ ದುಡ್ಡನ್ನು ಗಂಟು ಈಗ 40% ಅಂತ ಮಾಡಿದ್ವಿ, ಇದು ನೋಡಿದ್ರೆ 80% ಇದೆ ಬಹುಶಃ ಕಳಪೆ ಕಾಮಗಾರಿ. ಯಾಕಂದ್ರೆ ಸಿಂಗಲ್ ಲೇಯರು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾನೆ ನಮ್ಮ ಪ್ರತಿನಿಧಿ ವಿನಯ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ರೆ ವಿನಯ್, ನೋಡ್ತಾ ಇದ್ವಿ ಅದು ಎಷ್ಟು ಮಟ್ಟಿ ಕಳಪೆ ಇದೆ ಅನ್ನುವಂಥದ್ರ ಬಗ್ಗೆ. ಅಲ್ಲಿ ಅಟ್ಲೀಸ್ಟ್ ಶಾಸಕರಾದರೂ ನೋಡುವಂಥ ಕೆಲಸ ಆಗಬೇಕಾಗಿತ್ತು, ಅಥವಾ ಗ್ರಾಮಸ್ಥರು ಇಲ್ಲಿ ರೋಡನ್ನು ಮಾಡುವಂಥ ಸಂದರ್ಭದಲ್ಲಿ ಏನಾಗಿದೆ ಅಂತ ಪರಿಶೀಲನೆ ಮಾಡಬೇಕಾಗಿತ್ತು. ಆ ಬದ್ಧತೆ ಅಲ್ಲಿರುವಂಥ ಜಿಲ್ಲಾ ಪಂಚಾಯತ್ ಮೆಂಬರು, ತಾಲೂಕು ಪಂಚಾಯತಿ ಮೆಂಬರು ಅಥವಾ ಗ್ರಾಮ ಪಂಚಾಯತಿ ಅಧ್ಯಕ್ಷನಿಗಾದರೂ ಇರಬೇಕಾಗಿತ್ತು. ಈಗ 4 ತಿಂಗಳಾದ್ಮೇಲೆ ಬಾಯಿ ಬಡ್ಕೊಂಡ್ರೆ ಯಾವನ್ ಕೇಳ್ತಾನೆ ಅಂತ. ಮತ್ತು ಏನು ಏನೋ ಸರ್ಕಾರ ಏನಿದೆ, ಬಿಜೆಪಿ ಸರ್ಕಾರ ಏನಿದೆ ಅದಕ್ಕೆ ಭ್ರಷ್ಟಾಚಾರ ನಡೀತಾ ಇದೆ ಇದರಲ್ಲಿ ಅಂತ ಹೇಳಿ ಏನೋ ಆರೋಪಗಳು ಕೇಳಿ ಬರ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಇದು ಪುಷ್ಟಿ ನೀಡ್ತಾ ಇದೆಯಾ ಅನ್ನೋ ಒಂದು ಅನುಮಾನ ಈಗ ಕಾಣಿಸ್ತಾ ಇದೆ. ಏನೋ ಹೊಸನಗರ ತಾಲೂಕಿನ ಗೌಟೂರು ನಾವು ಬಳಿ ಇರುವಂತಹ ಈ ರಸ್ತೆ ಏನು 5 ಕಿಲೋಮೀಟರ್ ಇರುವಂತಹ ರಸ್ತೆ ಇದು, ಮೇಲೆ ಮಾವಿನ ಸರಕ್ಕೆ ಸಂಪರ್ಕವನ್ನ ಕಲ್ಪಿಸ್ತಾ ಇತ್ತು. ಈ ಸಂಪರ್ಕ ಕಲ್ಪಿಸುವ ರಸ್ತೆ ಕೇವಲ 4 ತಿಂಗಳಲ್ಲಿ ಅಂದ್ರೆ ಒಂದು ರೀತಿಯಲ್ಲಿ ಚಾಪೆ ಮಡಿಸಿ ಇಟ್ಟ ಹಾಗೆ ಇದು ಎದ್ದು ಬರ್ತಾ ಇದೆ. ಕೈಯಲ್ಲಿ ಕೇವಲ ಕೈಯಲ್ಲೇ ಸಹ ಗ್ರಾಮಸ್ಥರು ಅದನ್ನ ಕಿತ್ತು ಹೊರಗೆ ಹಾಕ್ತಾ ಇರೋದು ದೃಶ್ಯಗಳನ್ನ ನಾವು ನೋಡ್ತಾ ಇದ್ವಿ. ಇದರಲ್ಲಿ ಒಂದು ರೀತಿಯಲ್ಲಿ ಎಷ್ಟು ರೀತಿ ಭ್ರಷ್ಟಾಚಾರ ನಡೆದಿದೆ ಹೊರಗೆ ಕಾಣಿಸ್ತಾ ಇದೆ. 4 ತಿಂಗಳವರೆಗೂ ಯಾಕೆ ಸೈಲೆಂಟ್ ಆಗಿದ್ರಂತೆ ಅಂತ ನನ್ನ ಪ್ರಶ್ನೆ ಇದೆ. ಸರ್, ಗ್ರಾಮಸ್ಥರಿಗೂ ಕೂಡ ಯಾವುದೇ ಅಧಿಕಾರಿಗಳಾಗಿರ್ಬೋದು ಹಾಗೆ ಏನು ಕಾಂಟ್ರಾಕ್ಟರ್ಗಳಾಗಿರ್ಬೋದು ಯಾವುದೇ ರೀತಿಯ
ಸಂಪರ್ಕವನ್ನ ಮಾಡ್ಬೇಕಾದ್ರೆ ಅಂದ್ರೆ ಕಾಮಗಾರಿ ಮಾಡ್ಬೇಕಾದ್ರೆ ಅವರು ಯಾವ ಸಂಪರ್ಕ ಆ ಸ್ಥಳಕ್ಕೆ ಬಿಡೋದಿಲ್ಲ. ಅದ್ರ ಜೊತೆಗೆ ಏನು ಏನು ಇಂಜಿನಿಯರ್ ಗಳಿದ್ದಾರೆ ಅವರು ಕೂಡ ಈ ಕಾಮಗಾರಿ ಮಾಡ್ಬೇಕಾದ್ರೆ ಇದರಲ್ಲಿ ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನೋ ಅನುಮಾನ ಕೇಳಿ ಬರ್ತದೆ. ಯಾಕಂದ್ರೆ ಅವರು ಪರಿಶೀಲನೆ ಅವರು ಮಾಡ್ಬೇಕಾಗಿರೋದು. ಯಾರೇ ಯಾವ ಇಂಜಿನಿಯರ್ ಕೂಡ ಇದಕ್ಕೆ ಈ ಸಂಬಂಧಪಟ್ಟಂತೆ ಪರಿಶೀಲನೆ ಮಾಡದೆ ಸಾಗರ ತಾಲೂಕಿಗೆ ಸೇರೋದಾ? ಸಾಗರ ತಾಲೂಕಿಗೆ ಸೇರೋದ ಪೃಥ್ವಿ? ಇದು ಸಾಗರ ಸಾಗರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದಂತಹ ಹೊಸನಗರ ತಾಲೂಕಿನ ಒಂದು ಗ್ರಾಮದ ರಸ್ತೆ ಇದು. ಇದು ಏನು ಶಿವಮೊಗ್ಗ ಪ್ರಧಾನಮಂತ್ರಿ ರಸ್ತೆ ಆಗಿರ್ಬೋದು. ಈ ರಸ್ತೆ ಇದ್ರ ಬಗ್ಗೆ ಅರ್ಥಾಳಪ್ಪನವ್ರಿಗೆ ಗೊತ್ತಿಲ್ವಂತ, ಅವ್ರಿಗೆ ಮಾಹಿತಿ ಕೊಟ್ಟಿಲ್ವಂತ, ಅವ್ರು ಏನಂದ್ರಂತೆ ಸುಮ್ನಿದಾರಂತ ಶಾಸಕರು? ಖಂಡಿತ ಈ ಬಗ್ಗೆ ಗ್ರಾಮಸ್ಥರು ಕೂಡ ಈ ಹಿಂದೆ ಕೂಡ ಓಕೆ ಮಾತಾಡ್ತೀನಿ ವಿನಯ್. ಇದೇ ಗ್ರಾಮದ ಗುಂಡಾ ಅನ್ನುವಂಥವ್ರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ. ನಮಸ್ಕಾರ ಗುಂಡಾ ಅವರೇ. ನಮಸ್ಕಾರ ಸರ್. ಏನ್ರಿ ಕತೆ, 4 ತಿಂಗಳಾದ್ಮೇಲೆ ಮಾತಾಡ್ತಿದ್ದೀರಾ? ಇಲ್ಲ ಸರ್, ನಾವು ಅದು ಕರೆಕ್ಟ್ ಆಗಿ ಆಗ್ತದ ಅಂತ ಹೇಳಿ ನೋಡ್ತಾ ಇದ್ವಿ. ಅದು ಹಿಂಗಾಗ್ಬಿಟ್ಟಿದೆ ಪರಿಸ್ಥಿತಿ ಈಗ. ಅದು 1.5 ಕಿಲೋಮೀಟರ್ ಕೆಮಿಕಲ್ ಅಂತ ಹೇಳಿ ಮಿಕ್ಸ್ ಮಾಡ್ತೀವಿ ಅಂತ ಮಾಡಿದ್ರು. ಅದು ಏನ್ ಮಾಡಿದ್ರು, ಆ ಕಡೆ ಕಡೆ ಸೈಡ್ ಹಂಪ್ ತರ ಮಾಡಿ ಮಧ್ಯ ಜಲ್ಲೆ ಹಾಕಿ ಗ್ರಾವಲ್ ಹಾಕಿ ಬಿಟ್ರು. ಅದು ಗಟ್ಟಿ ಆದ್ಮೇಲೆ ಸಡನ್ನೇ ಜಲ್ಲಿ ಹಾಕಿದ್ರು, ಅದ್ರ ಮೇಲೆ ಸಣ್ಣ ಜಲ್ಲಿ ಹಾಕಿ ಟಾರ್ ಮಾಡಿದ್ರು. ಆ ಕಡೆ ಏನು ಆಗಿಲ್ಲ ಸರ್, ಅದು 1.5 ಕಿಲೋಮೀಟರ್ ಇಂದ ಮುಂದ್ಗಡೆ ಅಷ್ಟೇನು ಇದಾಗಿಲ್ಲ. ಇದು ಮಾತ್ರ ಒಂದ್ ಸ್ವಲ್ಪ ಹಿಂಗಾಗಿದೆ, ಅದು ಕೆಮಿಕಲ್ ಗೆ ಜಲ್ಲಿಗೆ ಸೆಟ್ ಆಗಿಲ್ಲ ಸರ್. ಅದು ಹಂಗಾಗ್ಬಿಟ್ಟಿದೆ. ಓಕೆ ಓಕೆ. ಈ 1.5 ಕಿಲೋಮೀಟರ್ ಮಾತ್ರ ಹಿಂಗಾಗಿರೋದ? ಹೌದೌದೌದು. ಅದ್ ಎಷ್ಟಾದ್ರೂ ಆಗ್ಲಿ, 0.25 ಕಿಲೋಮೀಟರ್ ಆದ್ರೂ ಆಗ್ಲಿ, 1 ಮೀಟರ್ ಆದ್ರೂ ಆಗ್ಲಿ, ಅದ್ ಕಾಮಗಾರಿ ಕಳಪೆ ಅಂದ್ರೆ ಕಳಪೆನೆ. ಆ ಟೈಮ್ನಲ್ಲಿ ಯಾರು ನೋಡ್ಲೇ ಇಲ್ವಾ ಗ್ರಾಮ ಪಂಚಾಯತಿ ಅಧಿಕಾರಿಗಳು? ಅವರು ಅಂದ್ರೆ ಅಟ್ ಲೀಸ್ಟ್ ಅಲ್ಲಿ ನಮ್ಮೂರಲ್ಲಿ ಒಂದು ರೋಡ್ ಆಗಿದೆಯಲ್ಲಪ್ಪ ಇದು ಸರಿ ಇದೆಯೋ ಇಲ್ವೋ ಅಂತ MLAನೋ ಅಥವಾ CEO ಜಿಲ್ಲಾ ಪಂಚಾಯತಿ CEO ಇರ್ತಾರೆ, ಅವ್ರಿಗೆ ಯಾರಿಗೂ ಇದ್ರ ಬಗ್ಗೆ ಮಾಹಿತಿನೇ ಹೋಗಿರ್ಲಿಲ್ವಾ? ಇವಾಗ್ಲೇ ಗೊತ್ತಾಗಿದ್ದ ಕಳಪೆ ಅಂತ? ಎಲ್ಲ ಗೊತ್ತಿದೆ ಸರ್, ಎಲ್ಲ ಗೊತ್ತಿದೆ. ಗೊತ್ತಿದ್ರು ಗೊತ್ತಿಲ್ದರಂಗೆ ಸುಮ್ನೆ ಇದಾರೆ. ನಾವು ಗ್ರಾಮಸ್ಥರು ಏನು ಬರ್ತೀವಿ ಅಲ್ಲಿ ನೋಡ್ಕೊಳ್ತೀವಿ ಹೋಗ್ತೀವಿ ಅಷ್ಟೇ, ಅವ್ರೇನ್ ಮಾಡ್ತಾರೆ ಅಂತ ಹೇಳಿ. ಶಾಸಕರು ಯಾರು ಅರ್ತಾಳ್ ಆಲಪ್ಪನವ್ರಲ್ವಾ? ಹೌದು ಸರ್, ಹೌದು ಬಂದು ಉದ್ಘಾಟನೆ ಬಂದಿದ್ದಾರೆ. ಮತ್ತೆ ಉದ್ಘಾಟನೆ ಮಾಡೋದು ಅಷ್ಟೇ ದೊಡ್ಡದಲ್ಲ, ಈಗ ಇಲ್ಲಿ ಪ್ರಾಬ್ಲಮ್ ಆಗಿರೋದ್ರ ಬಗ್ಗೆ ಹೇಳಿದ್ರ ನೀವು? ಇಲ್ಲ ಸರ್, ಈಗ ಅದ್ರ ಬಗ್ಗೆ ಮಾಹಿತಿ ಅವ್ರಿಗೆ ಕೊಟ್ಟಿಲ್ಲ. ನಾವಿನ್ನು ಕೊಡದಲ್ಲ, ಇಮತ್ತೆ ಇನ್ಯಾರಿಗೆ ಹೇಳ್ತೀರ ನೀವು? ಶಾಸಕರಿಗೆ ಹೇಳ್ಬೇಕು ತಾನೆ. ಓಕೆ, ಥ್ಯಾಂಕ್ ಯು ಗುಂಡಣ್ಣ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ.